I showed it to you. Thank you. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ವೀಕ್ ನಾನು ಹೇಳಿದೆ ಪ್ರತಿದಿನ ವ್ಲಾಗ್ ಬರುತ್ತೆ ಅಂತ. ನಾನು ವೀಡಿಯೋ ಮಾಡಿದರೂ ಕೂಡ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಇಂಟರ್ನೆಟ್ನ ಪ್ರಾಬ್ಲಮ್ ಆಗಿತ್ತು, ಹಾಗೆ ಮತ್ತೊಂದು ಮನೆ ಮುಂದೆ ರೋಡ್ ವರ್ಕ್ ನಡೀತಾ ಇದ್ದರಿಂದ ಅದರದ್ದು ಕೂಡ ಸಾಕಷ್ಟು ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಈ ಎರಡೂ ದಿನ ವೀಡಿಯೋ ನನಗೆ ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮನ್ನು ಸಾರಿ ಕೇಳ್ತಾ ಒಂದು ಹೊಸ ದಿನದಿಂದ ಹೊಸ ವ್ಲಾಗ್ ಜೊತೆಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್ ಒನ್ಸ್ ಅಗೈನ್. ರೋಡ್ ಕೆಲಸ ನಡೀತಾ ಇದೆ, ನಾನು ವಾಯ್ಸ್ ಓವರ್ ಮಾಡಬೇಕು. ಹೆಂಗೆ ವಾಯ್ಸ್ ಓವರ್ ಮಾಡಲಿ ಅಂತ ಅನಿಸ್ತಿದೆ. ಇಲ್ಲಿ ನೋಡಿ ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದೆ ಅಷ್ಟೊಂದು ಶಬ್ದದಲ್ಲೂ. ವೀಕೆಂಡಲ್ಲಿ ನಾವು ಸಾಕಷ್ಟು ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ವಿ. ಅದರಲ್ಲಿ ಇದು ಒಂದು ಕೂಡ ತುಂಬಾ ರುಚಿಯಾಗಿತ್ತು. ಭಾನುವಾರದ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಇದನ್ನು ಮಾಡಿದ್ದೆ. ಸುಮಾರು 2 ಕಪ್ಪಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಅದೇ ಸೇಮ್ ಟೈಮಲ್ಲೇ ಅಕ್ಕಿ ನೆನೆಸುವಾಗಲೇ 1 ಕಪ್ಪಷ್ಟು ಕಡಲೆಬೇಳೆನೂ ಕೂಡ ನೆನೆಸ್ಕೋಬೇಕು. ಅಕ್ಕಿ ಮತ್ತು ಕಡಲೆಬೇಳೆ ಎರಡೂ ಕೂಡ ಫಸ್ಟ್ 1-2 ಸತಿ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ 2 ಗಂಟೆ ನೆನೆಸಿಟ್ಕೋಬೇಕು. ಅಕ್ಕಿ ನೀವು ಯಾವುದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಇಲ್ಲಿ ಇಡ್ಲಿಗೆ ಬಳಸೋವಂಥ ಅಕ್ಕಿನ ಹಾಕಿದ್ದೀನಿ. ಇಡ್ಲಿ ರೈಸ್ ಅಥವಾ ನಾವು ಮಾಮೂಲಿ ಊಟಕ್ಕೆ ಬಳಸೋವಂಥ ರೈಸ್ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಅಕ್ಕಿ ಮತ್ತು ಕಡಲೆಬೇಳೆ ಎರಡೂ ನೆನೆಯೋದಕ್ಕೆ 2 ಗಂಟೆ ಟೈಮ್ ಬೇಕಾಗುತ್ತೆ. 2 ಗಂಟೆ ನಂತರ ಮೊದಲನೇದಾಗಿ ನಾನಿಲ್ಲಿ ಕಡಲೆಬೇಳೆನ ನೆನೆಸಿಟ್ಟಿರೋದನ್ನು ಬೇಯಿಸ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ನಮಗೆ ಬೆರಳಲ್ಲಿ ಹೀಗೆ ಹಿಂಗೆ ಕಟ್ ಮಾಡಿ ನೋಡಿದಾಗ ಓಪನ್ ಆಗಬೇಕು. ಆ ರೀತಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕಡಲೆಬೇಳೆನ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಾದರೆ 2 ವಿಸಿಲ್ ನಾವು ಕೂಗಿಸ್ಕೋಬೋದು. ನಾನು ಇಲ್ಲಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋತಾ ಇದ್ದೀನಿ. ಕಡಲೆಬೇಳೆ ಬೇಯೋಷ್ಟರಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಕೂಡ ನೀರೆಲ್ಲ ಬಸಿದ್ಬಿಟ್ಟು ಇದನ್ನು ಕೂಡ ರುಬ್ಬಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನಾವು ಹೇಗೆ ನೀರು ದೋಸೆಗೆಲ್ಲ ರುಬ್ತೀವಿ ಅದೇ ರೀತಿ ನೈಸ್ ಪೇಸ್ಟ್ ಆಗೋ ಹಾಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಕೂಡ ಬೇಯಿಸಿರೋದನ್ನು ಶೋಧಿಸಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ನಾನು ಇದನ್ನು ಬೇಯಿಸೋದಕ್ಕೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ಮುದ್ದೆ ರೂಪದಲ್ಲೇ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ರುಚಿಯಾಗಿತ್ತು. ಸ್ಟೀಮಲ್ಲಿ ಮಾಡೋವಂಥ ತಿಂಡಿಯಾಗಿರೋದ್ರಿಂದ ನಾವು ಯಾವುದೇ ಟೈಮಲ್ಲಿ ಕೂಡ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ಈವನ್ ಸ್ನ್ಯಾಕ್ಸ್ ರೂಪದಲ್ಲೂ ನಾವು ಇದನ್ನು ತಿನ್ಬೋದು. ಸೊ ಫಸ್ಟ್ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾನು ಇದಕ್ಕೆ ತುಪ್ಪ ಹಾಕಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಸ್ವಲ್ಪ ಕಡಿಮೆನೆ ಹಾಕೋಬೇಕು, ಯಾಕಂದರೆ ಇದೊಂದು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಈ ಹಿಟ್ಟಿಗೆ ಸ್ವಲ್ಪ ರುಚಿ ಕೊಡೋಕ್ಕೋಸ್ಕರ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ನಾವು ರುಬ್ಬಿರೋದನ್ನು ತೆಳ್ಳಗಿರುತ್ತೆ, ಬೇಯಿಸ್ತಾ ಇದ್ದಂಗೆ ಈ ರೀತಿ ಆಗುತ್ತೆ. ಚೆನ್ನಾಗಿ ಬೆಂದ ನಂತರ ಮುದ್ದೆ ರೂಪದಲ್ಲಿ ಆದಾಗ ನಾವು ಇದನ್ನು ಒಂದು ಬೇರೆ ತಟ್ಟೆನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಬಿಸಿ ಸ್ವಲ್ಪ ಬಿಸಿ ಇದೆ ಅಂತನ್ನುವಾಗಲೇ ಚೆನ್ನಾಗಿ ನಾದ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ಒಂದು ಹಿಟ್ಟು ರೆಡಿಯಾಗುತ್ತೆ. ಸ್ವಲ್ಪ ಬಿಸಿ ಜಾಸ್ತಿನೇ ಇದೆ, ಇದು ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅಷ್ಟರಲ್ಲಿ ನಾವು ಕಡಲೆಬೇಳೆ ಕೂಡ ರುಬ್ಕೊಂಬಿಡೋಣ. ಕಡಲೆಬೇಳೆ ರುಬ್ಬವಾಗಲೂ ಕೂಡ ಯಾವುದೇ ನೀರು ಹಾಕ್ಕೊಳ್ದಂಗೆ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡು 2 ಪಾರ್ಟಲ್ಲಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿರೋದನ್ನು ಬಾಂಡ್ಲಿನಲ್ಲಿ ಹಾಕ್ಕೊಂಡು ಮತ್ತೆ ಇದನ್ನು ಹುರ್ಕೋಬೇಕು. ಹಾಗೆ ನಾವು ಇದನ್ನು 2 ಗಂಟೆ ಮುಂಚೆನೇ ನೆನೆಸಿಟ್ಟು ಮಾಡ್ಕೋಬೇಕು ಅಂತೇನಿಲ್ಲ. ಅಕ್ಕಿ ಮತ್ತು ಕಡಲೆಬೇಳೆ ರಾತ್ರಿನೇ ನೆನೆಸಿಟ್ಕೊಂಡು ಬೆಳಗ್ಗೆ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಸಂಜೆ ಕೂಡ ನಾವು ಸ್ನ್ಯಾಕ್ಸ್ ರೂಪದಲ್ಲಿ ಮಾಡ್ಕೋಬೋದು. ಸೊ ರುಬ್ಬಿರೋಂಥ ಕಡಲೆಬೇಳೆ ಹೂರ್ಣದ ಜೊತೆಗೇ ಸಮ ಪ್ರಮಾಣದಲ್ಲಿ ಬೆಲ್ಲನ ಕೂಡ ಪೌಡರ್ ಮಾಡಿ ಹಾಕಿದ್ದೀನಿ. ನಮಗೆ ಈಕ್ವಲಾಗಿ ಸ್ವೀಟ್ ಬೇಕು ಅಂದರೆ ನಾವು ಇಷ್ಟು ತೊಗೋಬೋದು, ಅಂದರೆ ಒಂದು ಮೈಲ್ಡ್ ಆಗಿರುತ್ತೆ. ತುಂಬ ಜಾಸ್ತಿ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು. ಟೇಸ್ಟ್ ಚೆಕ್ ಮಾಡಿಕೊಂಡು ಬೆಲ್ಲ ಇನ್ನು ಸ್ವಲ್ಪ ಇವಾಗ ಪೌಡ್ರ್ ಮಾಡಿ ಹಾಕ್ಕೋಬೋದು. ಬೆಲ್ಲ ಮತ್ತು ಬೇಳೆ ಇದೆರಡೂ ಚೆನ್ನಾಗಿ ಹೊಂದ್ಕೊಂಡ ನಂತರ ನಾನು ಇದಕ್ಕೆ 1 ಸಣ್ಣ ಕಪ್ಪಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ. ನಾವು ಹೇಗೆ ಹೂರ್ಣ ಮಾಡ್ತೀವಿ ಹೋಳಿಗೆ ಹೂರ್ಣ ಅದೇ ರೀತಿಯೇ, ಆದರೆ ನಾನಿಲ್ಲಿ ತುಗ್ರಿ ಬೇಳೆ ಬದಲಾಗಿ ಕಡಲೆಬೇಳೆ ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಹೂರ್ಣ ರೆಡಿಯಾಗುತ್ತೆ. ಹಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಂಡಾಗ ಯಾವುದೇ ಕಾರಣಕ್ಕೂ ಹಳಸೋಗಲ್ಲ. ತುಂಬ ಹೊತ್ತು ನಮಗಿದು ನೆಕ್ಸ್ಟ್ ಡೇವರೆಗೂ ಚೆನ್ನಾಗಿರುತ್ತೆ ಹೂರ್ಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಬಿಸಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ.
ಹಾಗೆ ಈ ಹೂರ್ಣ ಕಮ್ಮಿ ಬಿಸಿ ಕಮ್ಮಿ ಆಗೋ ಅಷ್ಟೊತ್ತಿಗೆ ನಾವು ಅಕ್ಕಿ ಹಿಟ್ಟನ್ನ ಒಂದ್ಸತಿ ನಾದ್ಕೊಂಬಿಡೋಣ. ಅಕ್ಕಿ ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಮುಟ್ಟೋಷ್ಟು ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೊಂಡ್ರೆ ಸಾಫ್ಟಾಗಿರುವಂಥ ಒಂದು ಹಿಟ್ಟು ರೆಡಿಯಾಗುತ್ತೆ. ಆನಂತರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ರೋಟಿ ಮೇಕರ್ ಅಥವಾ ಪಾಪಡ್ ಮೇಕರ್ ಅನ್ಸಿರುತ್ತೆ, ಅದರಿಂದ ಚಿಕ್ಕ ಚಿಕ್ಕ ಪೂರಿಗಳನ್ನ ಲಟ್ಟಿಸ್ಕೊಂಬಿಡೋಣ. ಇದು ನನ್ನತ್ತು ಸುಮಾರು ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ಈಗೆಲ್ಲ ಮಾರ್ಕೆಟಲ್ಲಿ ಸ್ಟೀಲ್ದೆಲ್ಲ ಸಿಗುತ್ತೆ, ಸ್ಟೀಲ್ದು ನಮಗೆ ಹೆವಿ ಇರಲ್ಲ, ಸೊ ಕಬ್ಬಿಣದಾದರೆ ಭಾರ ಜಾಸ್ತಿ ಇರುತ್ತೆ, ನಮಗೆ ಹೆಚ್ಚು ಪ್ರೆಷರ್ ಹಾಕಿ ನಾವು ಇದನ್ನು ಒತ್ತು ಹಾಗಿರಲ್ಲ. ಪಾಪಡ್ ಮಾಡಲಿಕ್ಕೆ ರೋಟಿ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಹಾಗೆ ಪೂರಿ ಕೂಡ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಪೂರಿಗಳ ಥರ ನಾನು ಇದನ್ನು ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೌಲ್ಡನ್ನು ಉಪಯೋಗಿಸ್ಕೊಂಡು ನಾವು ಎರಡು ಕಡೆಗೂ ಎರಡು ಚಿಕ್ಕ ಚಿಕ್ಕ ಪೂರಿಗಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ, ತುಪ್ಪ ಹಚ್ಕೊಂಡು ಇದ್ರ ಮೇಲೆ ಎರಡು ಕಡೆಗೂ ಚಿಕ್ಕ ಚಿಕ್ಕ ಪೂರಿಗಳನ್ನ ಹಾಕಿದ್ದೀನಿ. ಹಾಗೆ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಬೇಳೆ ಹೂರ್ಣ ಇಟ್ಟು ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಸ್ವೀಟ್ ಒಂದು ಇಡ್ಲಿ ರೂಪದಲ್ಲೇ ನಮಗೆ ಕಾಣಿಸುತ್ತೆ. ಈ ಮೌಲ್ಡ್ ನಾನು ರೀಸೆಂಟಾಗಿ ಬೈ ಮಾಡಿದೆ, ಬಟ್ ಈ ಮೌಲ್ಡ್ಗೋಸ್ಕರನೇ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡಿದೆ ಅಂತಲೇ ಹೇಳ್ಬೋದು. ಸ್ಟಫ್ ಮಾಡಿರೋಂಥ ಇಡ್ಲಿ ಎಲ್ಲ ರೆಡಿ ಇದೆ. ಇದನ್ನು ಇವಾಗ ಹೀಗೆ ನಾವು ತಿನ್ನೋಕ್ಕಾಗಲ್ಲ, ಮತ್ತೆ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಸ್ಟೀಮಲ್ಲಿ ಬೇಯಿಸೋಕ್ಕೋಸ್ಕರ ಇಡ್ಲಿ ತಟ್ಟೆನಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನೆಲ್ಲ ಇದರಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾವು ಇಡ್ಲಿನ ಹೇಗೆ ಬೇಯಿಸ್ಕೋತೀವಿ ಅದೇ ರೀತಿಯೇ ಸುಮಾರು 8-10 ನಿಮಿಷ ಸ್ಟೀಮ್ ಕುಕ್ ಮಾಡ್ಕೋಬೇಕು. ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಸ್ಟೀಮ್ ಪಾತ್ರ ಇಲ್ಲ ಅಂತಂದರೆ ನಾವು ಈ ಒಂದು ಬಾಣಲಿನಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಬಿಸಿ ಆದ ನಂತರ ಸ್ಟ್ಯಾಂಡ್ ಇಟ್ಟು ಅದರಲ್ಲಿ ಒಂದು ತಟ್ಟೆ ಮೇಲೆ ಇಟ್ಟು ಕೂಡ ಬೇಯಿಸ್ಕೋಬೋದು. ಹಾಗೆ ಇದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ, ಕಡುಬಿನ ಶೇಪ್ದಲ್ಲಿ ಮಾಡ್ಕೋಬೋದು, ಪರಾಟ ಥರ ಮಾಡ್ಕೋಬೋದು, ಗೋಧಿ ಹಿಟ್ಟು ಒಳಗಡೆ ಸ್ಟಫ್ ಮಾಡಿ ನೀವು ಚಪಾತಿ ಥರ ಮಾಡ್ಕೋಬೋದು. ಇದೇ ಹೂರ್ಣನ ಉಪಯೋಗಿಸ್ಕೊಂಡು ಒಂದೇ ತಿಂಡಿ ಆದರೂ ಕೂಡ ಇನೋವೇಷನ್ಸ್ನ ನಮ್ಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಉಪಯೋಗಿಸಿರೋ ಹತ್ರ ನೀವು ಮೈದಾ ಹಿಟ್ಟು ಉಪಯೋಗಿಸ್ಕೊಂಡು ಏನು ಹೋಳಿಗೆ ಥರ ಕೂಡ ಮಾಡ್ಕೋಬೋದು. ಕಡುಬಿನ ರೂಪದಲ್ಲಿ ಕೂಡ ನಾನು ಮಾಡಿದ್ದೀನಿ. ಇದನ್ನು ಎರಡು ರೀತಿ ಸ್ಟೀಮಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಒಂದು ಸ್ಟೀಮ್ ಪಾತ್ರೆ ಉಪಯೋಗಿಸ್ಕೊಂಡಿದ್ದೀನಿ. ಸ್ಟೀಮ್ ಪಾತ್ರೆ ಇಲ್ಲ ಅಂತನವರು ಈ ರೀತಿ ಬಾಂಡಿನಲ್ಲಿ ನೀರು ಬಿಸಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಕೂಡ ಸ್ಟೀಮಲ್ಲಿ 10-12 ನಿಮಿಷ ಬೇಯಿಸ್ಕೋಬೋದು. ಬೆಂದ ನಂತರ ನೋಡಿ ಎಷ್ಟು ರುಚಿಯಾಗಿರುವಂಥ ಸ್ಟೀಮ್ ಸ್ವೀಟ್ ಇಡ್ಲಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ಗಷ್ಟೇ ಇಲ್ಲ, ಯಾವ ಟೈಮಲ್ಲಿ ಬೇಕಾದರೂ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಒಂದು ರೀತಿ ಕಡುಬಿದ್ದಂಗೆ ಇತ್ತು, ಸೊ ತುಂಬ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ತಿಳಿಸಿ. MSc ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ 1 ವೀಕ್ ಹಾಲಿಡೇಸ್ ಇತ್ತು. ಈ ಹಾಲಿಡೇ ಟೈಮನ್ನು ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಮನೆಯಲ್ಲೇ ಇದ್ಕೊಂಡು ನಾವು ಸಾಕಷ್ಟು ಖುಷಿ ಪಡ್ಬೋದು. ಸೊ ಅವ್ಳಿಗೆ ಇಷ್ಟ ಆಗಿರುವಂಥ ಎಲ್ಲ ಕೆಲಸನೂ ಮಾಡ್ತಾಯಿದ್ಲು, ಹಾಡು ಆಡ್ತಾಯಿದ್ಲು, ಡ್ಯಾನ್ಸ್ ಮಾಡ್ತಾಯಿದ್ಲು, ಹಾಗೆ ಬೇಕಿಂಗ್ ಕೂಡ ಮಾಡಿದ್ಲು. ಇವತ್ತು ಒಂದು ಬೇಕಿಂಗ್ ರೆಸಿಪಿ ಕೂಡ ಅವಳು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದಾಳೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. ನಾನು ಇವಾಗ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ರೆಸಿಪಿನ ಆಕ್ಚುಲಿ ನನ್ನ ಮಮ್ಮಿ ಬರ್ತ್ಡೇಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇದು, ತುಂಬಾ ಟೈಮ್ ತಗೊಳತ್ತೆ ಅಂತ ನಾನು ಮಾಡಿರಲಿಲ್ಲ. ಸೊ ಆಫ್ಟರ್ ಹಬ್ಬ ಡೆಪೋಸ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಾನೆ ಅನ್ಕೋಬಹುದು. ಫಸ್ಟ್ ಟೈಮ್ ಮಮ್ಮಿನೂ ಇದನ್ನ ಟ್ರೈ ಮಾಡಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅಂಡ್ ಇದನ್ನ ತಿಂದು ಇಲ್ಲ. ಸೊ ಹೇಗ್ ಬರತ್ತೆ ಅಂತ ನೋಡೋಣ, ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ಎವ್ರಿಥಿಂಗ್ ಏನೇನಾಗುತ್ತೆ ಅಂತ. ಮೇನ್ ರೆಸಿಪಿ ಅಂದ್ರೆ ಇನ್ ಡೀಟೇಲ್ಡ್ ಇನ್ನೊಂದು ಚಾನಲ್ ಅಲ್ಲಿ ಲೈಫ್ ಈಸಿ ಮೇಕ್ ಇಟ್ ಈಸಿ ನಲ್ಲಿ ಪೋಸ್ಟ್ ಮಾಡಿದ್
ಪೋಸ್ಟ್ ಮಾಡಿರ್ತೀವಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಡಿ. ಆ್ಯಂಡ್ ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ನಾನು ಇವಾಗ MSc ಬಯೋಟೆಕ್ನಾಲಜಿ ಮಾಡ್ತೀನಿ, ಫಸ್ಟ್ ಇಯರ್. ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿತು ಇವಾಗ, ಸೆಕೆಂಡ್ ಸೆಮಿಸ್ಟರ್ ಮೊನ್ನೆ ಸ್ಟಾರ್ಟ್ ಆಗ್ತದೆ. ಸೊ ಇವಾಗ ಒಂದು 4-5 ಡೇಸ್ ಅಷ್ಟೇ ನನಗೆ ಗ್ಯಾಪ್ ಸಿಕ್ಕಿದ್ದು ಫಸ್ಟ್ ಸೆಮ್ ಮುಗಿದು. ಸೊ ಅದರಲ್ಲಿ ನನಗೆ ರಿಲೀಫ್ ಆಗುವಂಥದ್ದೆಲ್ಲ ನಾನು ಮಾಡ್ತೀನಿ, ಮೂವೀಸ್ ಆಗಲಿ ಇಲ್ಲ ಬೇಕಿಂಗ್ ಆಗಲಿ ಆ ಥರ ಏನು ಮಮ್ಮಿ ಜೊತೆ ಹೊರಗೆ ಹೋಗೋದಾಗಲಿ ಆ ಥರ ಮಾಡ್ತಾ ಇದ್ದೀನಿ. ಇವತ್ತೊಂದು ಕೇಕ್ ಬೇಕ್ ಮಾಡ್ತಾಳೆ, ನನಗೂ ಗೊತ್ತಿಲ್ಲ ಅದು ರೆಸಿಪಿ ಹೇಗೆ ಅಂತ. ಓ, ಕರೆಂಟ್ ಔಟ್ ಆಯ್ತಲ್ಲ ಚಿನ್ನು. ಶುಭ ಕಾರ್ಯಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗಾಯಿತು. ಅವಳೇನೋ ಹೊಸದಾಗಿ ಟ್ರೈ ಮಾಡಬೇಕು ಅಂತ ತುಂಬ ದಿನದ ನಂತರ ಹೊರಟಿದ್ಲು, ಅಷ್ಟಲ್ಲಿ ಪವರ್ ಕಟ್ ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಪವರ್ ಬಂದ ಮೇಲೆ ಪ್ರಿಯಾ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾಳೆ. ಇದೊಂದು ಬೇಕಿಂಗ್ ಹಾಗೆ ಫ್ರಿಡ್ಜ್ ಮತ್ತು ಮೈಕ್ರೋವೇವ್ ಎರಡು ಉಪಯೋಗಿಸಿ ಮಾಡ್ತಿರುವಂಥ ಒಂದು ರೆಸಿಪಿ ಆಗಿರೋದ್ರಿಂದ ಪವರ್ ನಮಗೆ ತುಂಬ ಮುಖ್ಯ. ಕರೆಂಟ್ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಫಸ್ಟ್ ಇದು ಹೇಗೆ ಅಂದರೆ ಒಂದು ಯುನಿಕ್ ಆಗಿರುವಂಥ ಒಂದು ರೆಸಿಪಿ. ಇದರಲ್ಲಿ ಕೇಕ್ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ. ಕೇಕ್ ಮಾಡಿಕೊಂಡು ಕೇಕ್ ಮೇಲೆ ಐಸ್ ಕ್ರೀಮ್ ಮಾಡಿರೋದನ್ನು ಸೆಟ್ ಮಾಡಿ ಅದು ಫುಲ್ ಸೆಟ್ ಆಗೋದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಮ್ಯಾಕ್ಸಿಮಮ್ 3-4 ನಮಗೆ ಹಾರ್ಸ್ ಟೈಮ್ ಹಿಡಿಯುತ್ತೆ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ. ಸೊ ತುಂಬಾ ಲಾಂಗ್ ಪ್ರೊಸೀಜರ್. ಒಂದು ದಿನ ಮೊದಲೇ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ನಾವು ಇದನ್ನು ಕೇಕ್ ಕಟ್ ಮಾಡ್ಬೋದು, ಆ ಥರದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಫ್ರೀ ಆಗಿತ್ತು ಅಂತನಕ್ಕೋಸ್ಕರ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತೀಯಾಳೆ. ಲಾಂಗ್ ಪ್ರೊಸೀಜರ್ ಆಗಿರೋದ್ರಿಂದ ಇಲ್ಲಿ ಡೀಟೇಲಾಗಿ ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ರೆಸಿಪಿಯ ಡೀಟೇಲ್ನ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಮೆಷರ್ಮೆಂಟನ್ನು ಹಾಕಿರ್ತೀನಿ, ಕೇಕಿಗಾಗಲಿ ಐಸ್ ಕ್ರೀಮಿಗಾಗಲಿ ಏನೇನೆಲ್ಲ ಹಾಕಿದ್ಲು ಅಂತ. ಅಥವಾ ಸಾಧ್ಯ ಆದರೆ ನಾನು ಲೈಫ್ ಈಸಿ ಮೇಕ್ ಇಟ್ ಈಸಿ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ. ಐಸ್ ಕ್ರೀಮ್ ಕೇಕ್ ಮಾಡುವಂಥ ವಿಧಾನವನ್ನು ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಎಷ್ಟೊತ್ತಾಯ್ತು ಕೇಕ್ ಇಟ್ಟು? ಆಲ್ಮೋಸ್ಟ್ 3 hours ಆಗಿದೆ. 3 hours ಆಗಿದೆಯಾ? ಡೀಪ್ ಫ್ರೀಜಲ್ ಪ್ರಿಯಾ ಕೇಕ್ ಇಟ್ಟಿದ್ಲು, ಇವಾಗ ತೆಗಿತಾ ಇದ್ದಾಳೆ. ಸೆಟ್ ಆಗಿದೆಯಾ? ನೈಸ್. ಕಂಗ್ರಾಚುಲೇಷನ್, ಫಸ್ಟ್ ಕೇಕ್ ಸಕ್ಸಸ್ಫುಲ್. ಐಸ್ ಕ್ರೀಮ್ ಸೆಟ್ ಆಗಕ್ಕೆ ಟೈಮ್ ತಗೊಳತ್ತೆ. ಓಕೆ, ಹ್ಯಾಪಿನಾ? ವಾರದ ಕೊನೆಯ ದಿನಕ್ಕೆ ಬಂದ್ಬಿಟ್ಟಿದ್ದೀವಿ. ಇಡೀ ವಾರ ಅದು ಹೆಂಗೆ ಮುಗ್ದೋಯ್ತು ಗೊತ್ತಾಗಲಿಲ್ಲ. ಹಾಗೆ ಪ್ರಿಯಂಗೆ ಈ ವಾರ ಪೂರ್ತಿ ಹಾಲಿಡೇಸ್ ಇತ್ತು, ಇವತ್ತು ಲಾಸ್ಟ್ ಡೇ ಆಫ್ ಹಾಲಿಡೇ. ಹಾಗೆ ನಾಳೆಯಿಂದ ಕಾಲೇಜ್, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡೇ ಒಂದು ವಾರ ಪೂರ್ತಿ ಮುಗ್ದೆ ಹೋಯಿತು. ಹಾಗೆ ಇವತ್ತು ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಪ್ರಿಯಂ ಜೊತೆ ಮಾತಾಡಿಸ್ತಿರೋ ರೀಸನ್ ಏನಂದರೆ, ಸುಮಾರು ದಿನದಿಂದ ಒಂದು ಕಮೆಂಟ್ ಬರ್ತಿತ್ತು ಈ ಡೈರಿ ಬಗ್ಗೆ. ಡೈರಿ ನಾನು ತೊಗೊಂಡಿರೋದನ್ನು ಹೇಳಿದ್ದೆ, ಅಂದರೆ ಪ್ರಿಯಾ ಡೈರಿ ಬರೀತಾ ಇದ್ದಾಳೆ ನೈಟಲಿ ಅಂತ. ಹೆಂಗಿದೆ ಓಪನ್ ಮಾಡಿ ತೋರಿಸಿ ಅಂತ ಕೇಳಿದರು, ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈ ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ಪ್ರಿಯಾ ಡೈರಿ ಬರಿತಾ ಇರಲಿಲ್ಲ, ಹಾಗಾಗಿ ಜ್ಞಾಪಕ್ಕೆ ಬಂತು. ಸೊ ಡೈರಿ ತೋರಿಸಿದ್ರ ಮೂಲಕ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಹೆಂಗಿದೆ ಅಂತ ತೋರಿಸ್ಬಿಡ್ತು. ಲೆದರ್ ಡೈರಿ ನಾನು ಆಲ್ರೆಡಿ ತೋರಿಸಿದ್ದೆ ನಿಮಗೆ. ಸೊ ಲೆದರ್ ಡೈರಿ ಹೇಗೆ ಅಂತಂದರೆ, ಮೇಲ್ಗಡೆ ಸುಮ್ಮನೆ ಹಿಂಗೆ ಟ್ಯಾಗ್ ಥರ ಇದೆ ಅಷ್ಟೇ. ಜಸ್ಟ್ ಹೀಗೆ ಟ್ಯಾಗ್ ಇದೆ ಅಷ್ಟೇ ಇದಕ್ಕೆ. ಹ್ಯಾಂಡ್ ಮೇಡ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಒಳಗಡೆ ಈ ರೀತಿ ಹೊಲ್ದಿದ್ದಾರೆ, ಸ್ಟಿಚ್ ಮಾಡಿದ್ದಾರೆ. ಪಾಮ್ ಅಷ್ಟಿದೆ, ಪುಟಾಣಿ ಏನು ಕೈ ಅಷ್ಟಿದೆ ಅಷ್ಟೇ. ಎಲ್ಲಾರ ಕ್ಯಾರಿ ಮಾಡಬಹುದು. ಇದ್ರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಅಲ್ವಾ? ನೀನ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ದೊಡ್ಡ ಸೈಜ್ ಅಲ್ಲ, ಪೇಜಸ್ ಡಿಪೆಂಡ್ಸ್. 200 pages, 300 pages ಸಿಗುತ್ತೆ ಆ ತರದ್ದು. ಇದು ಫಸ್ಟ್ ಪೇಜ್ ನಾನು ಬರ್ದಿರೋದು. ಕೊರಿಯಾ
ಹಾಂ, ಕೊರಿಯನ್ ಲ್ಯಾಂಗ್ವೇಜ್ ಕಲಿತಾ ಇದ್ದಾಳೆ ಪ್ರಿಯಾ. ಸೊ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಇತ್ತೀಚೆಗೆ. ಹಾಗೆ ಕೊರಿಯಾದಲ್ಲಿ ಬರ್ದಿದ್ದಾಳೆ, ಏನು ಬರ್ದಿದ್ದಾಳೆ ಅಂತ ಗೊತ್ತಿಲ್ಲ. ಏನು ಬರ್ದಿದೆ ಚಿನಿ? ಓಕೆ, ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಕೊರಿಯಾದಲ್ಲಿ ಬರ್ದಿದ್ದಾರೆ. ಫಸ್ಟ್ ಪೇಜ್ ಅಲ್ಲಿ ಇರೋದು ಮೋಟಿವೇಶನಲ್ ಲೈನ್ ಇದೆ. ಕೊರಿಯಾದಲ್ಲಿ ಬರ್ದಿರೋದ್ರಿಂದ ಪ್ರಿಯಾನೇ ಇದನ್ನ ಓದ್ಬಿಟ್ಟು ಹೇಳಬೇಕು. ಏನದು ಚಿನಿ? ನೋ ಜಾಸಂಗ್ ಎಲ್ ಸಾರಾಂಗೆ ನೋ ದಾಲ ಲವ್ ಯೋರ್ ಸೆಲ್ಫ್ ಯುವರ್ ಡಿಫ್ರೆಂಟ್ ಯುವರ್ ಯುನೀಕ್ ಅಂತ ಕೊರಿಯಾದಲ್ಲಿ ಬರ್ತಿರೋದು. ಸೊ ಇದು ಥರ ಇದೆ, ಪೂರ್ತಿ ಅನ್ರೂಲ್ಡ್. ಹೇಗೆ ನಾವೆಲ್ಲ ಫಸ್ಟ್ ಎಲ್ಲ ಚಿಕ್ಕ ಮಕ್ಕಳಲ್ಲಿ ಪೇಜಸ್ನೆಲ್ಲ ಕಟ್ ಮಾಡಿರೋದನ್ನ ಉಳಿದಿರೋದನ್ನ ಹೆಂಗೆ ಹೋಲ್ಕೋತಿದ್ವೋ ಅದೇ ಥರನೇ ಇದೆ. ಬಟ್ ಏನಂದರೆ ಲೆದರ್ ಹಾಗೆ ಹ್ಯಾಂಡ್ ಮೇಡ್ ಅಂತ ಅನ್ನೋದಷ್ಟೇ. ಥಿಕ್ ಆಗಿದೆ ಪೇಪರ್. ಹೌದು, ಪೇಪರ್ ಥಿಕ್ನೆಸ್ ಚೆನ್ನಾಗಿದೆ. ಹಾಂ ಅಷ್ಟೆ, ಬೇರೆ ಏನಿಲ್ಲ. ಇದು ಒಂದು ಕೀ ಮಾತ್ರ ತುಂಬ ಡಿಫ್ರೆಂಟ್ ಆಗಿದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಯಾಕೆ ಇದು ಇಷ್ಟ ಆಯಿತು ಅಂತಂದ್ರೆ ಯಾವುದೋ ಮಾತು ಹ್ಯಾರಿ ಪಾಟರ್, ಹ್ಯಾರಿ ಪಾಟರ್ ಅಲ್ಲಿ ಆ ಥರ ಬುಕ್ ಇರುತ್ತೆ, ಅದಕ್ಕೋಸ್ಕರ ಪ್ರಿಯ ಇಷ್ಟ. ಹ್ಯಾರಿ ಪಾಟರ್ ಫೀಲ್ಸ್ ಬರುತ್ತೆ ನನಗೆ, ವಿಂಟೇಜ್. ಹಾಂ, ಸೊ ಯಾರೋ ಕೇಳ್ತಾ ಇರೋ ತುಂಬಾ ದಿನದಿಂದ ಅವ್ರಿಗೆ ಸ್ಯಾಟಿಸ್ಫೈ, ಐ ಗೆಸ್ ಶಿ ಇಸ್ ಸ್ಯಾಟಿಸ್ಫೈಡ್, ಹೀಗಿದೆ ಬುಕ್, ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜರ್ನಲಿಂಗ್ ಇಸ್ ಅ ವೆರಿ ನೈಸ್ ಥಿಂಗ್. ಯಾವುದಾದ್ರೂ ಒಂದು ರಿಕ್ವೆಸ್ಟ್ ಕೇಳ್ತಾರೆ, ಬಟ್ ನಮಗೆ ಅದು ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿ ಅಥವಾ ನಾವು ಅದರಲ್ಲಿ ಶೇರ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯತ್ತೆ. ಯಾವುದೇ ಒಂದು ಥೀಮ್ ಅಂತ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಇವಾಗ ಸ್ಕಿನ್ ಕೇರ್ ಅಂತ ಅಂದ್ರೆ ಮಧ್ಯದಲ್ಲಿ ಬುಕ್ ತಗೊಂಡು ತೋರ್ಸಕ್ ಆಗಲ್ಲ, ಹಾರ್ಡ್ ಆಗುತ್ತೆ, ಫುಲ್ ವಿಡಿಯೋನೇ ಹಾಳಾಗುತ್ತೆ. ಸೊ ಏನಾದ್ರು ರಿಕ್ವೆಸ್ಟ್ ಬಂದ್ರೆ ಪ್ಲೀಸ್ ವೇಟ್ ಮಾಡಿ, ಡಿಸಪಾಯಿಂಟ್ ಆಗ್ಬಿಟ್ಟು ಹೋಗ್ಬಿಡಿ ಹಾಗೆ. ಸೊ ವೇಟ್, ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀವಿ ನಾವು. ಹಾಗೆ ಈ ವಿಡಿಯೋದು ಬರುತ್ತೆ ಬೈ ಮಿಸ್ಟೇಕ್, ಏನಾದ್ರೂ ಡಿಲೇ ಆಗ್ಬೋದು, ತೋರಿಸ್ತೀವಿ. ಈಗ ನಾರ್ಮಲ್ ಲೈಫ್ ರುಟೀನ್ ಅಂತಂದಾಗ ಇದೆಲ್ಲ ಬರುತ್ತೆ. ನಾನು ಮೊನ್ನೆಯಿಂದ ಸುಮಾರೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ ಈ ಥರದ್ದೆಲ್ಲ ಮಾಡ್ತಿದ್ರಿಂದ ತೋರ್ಸೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅವರು ಒಂದು ಎರಡು ಕಡೆ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಿದ್ರು. ಅದು ಎಷ್ಟು ಚಿಕ್ಕವರು ದೊಡ್ಡವರು ನಂಗೆ ಗೊತ್ತಿಲ್ಲ. ಆದರೆ ಕಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ಮ್ಯಾನರ್ಸ್ ಇಲ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಡಿಲೇ ಆಗಿದ್ದಕ್ಕೂ ನಾನು ಸಾರಿ ಕೇಳ್ತಾ ಇದ್ದೀನಿ, ತಪ್ಪಲ್ಲ ಇದು. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ನಮಗೂ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನೋದಿರುತ್ತೆ. ಬಟ್ ಇಟ್ ಟೇಕ್ ಸಮ್ ಟೈಮ್ ಅಷ್ಟೇ. ಸೊ ಕೇಳಿದ ತಕ್ಷಣ ಎಲ್ಲನೂ ಮಾಡೋಕ್ಕಾಗಲ್ಲ. ಹಾಗೆ ಸಾಕಷ್ಟು ಜನ ಬರ್ಡೇ ವಿಷಸ್ನ ಕೇಳ್ತಾರೆ, ಐ ಆಮ್ ಸಾರಿ, ರಿಯಲಿ ಸಾರಿ, ನನಗೆ ಪ್ರತಿ ಸರ್ತಿ ಮರ್ತೋಗ್ತೀನಿ. ಯಾರ್ಯಾರೆಲ್ಲ ಬರ್ಡೇ ವಿಶ್ ಮಾಡೋಕ್ಕೆ ಹೇಳ್ತೀರಾ, ನಾನು ಬ್ಲಾಗಲ್ಲಿ ಮಾಡೋಕ್ಕಾಗಲ್ಲ ಅಂತಂದ್ರು ಅಟ್ಲೀಸ್ಟ್ ನಿಮಗೆ ಕಮೆಂಟಲ್ಲೇ ಏನು ರಿಪ್ಲೈ ಮಾಡಿರ್ತೀನಿ. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ. ಇದೆಲ್ಲನೂ ಲೈಫಲ್ಲಿ ನಾವು ಏನೇನು ನಡೆಯುತ್ತದನ್ನು ಶೇರ್ ಮಾಡುವಾಗ ಕೆಲವೊಂದು ಮರ್ತೋಗುತ್ತೆ. ಸೊ ಅದಕ್ಕಾಗಿ ಇವತ್ತು ಸಾರಿ ಕೇಳ್ತಲ್ಲ ಅಷ್ಟರಲ್ಲಿ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ನಾಳೆಯಿಂದ ಪ್ರೀಂಗೆ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗ್ತಿದೆ. ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ನೀನು ಸಿಗಲ್ಲ, ನಾನು ಸಿಗ್ತೀನಿ, ನೀನು ಕಾಲೇಜ್ಗೆ ಹೋಗ್ತೀಯ. ಓಕೆ, ಬಾಯ್ ಬಾಯ್.